ಸಂಕ್ರಾಂತಿ ಬ್ರೇಕ್ ಬಳಿಕ ಇಂದಿನಿಂದ ಪಂಚರತ್ನ ರಥಯಾತ್ರೆ ಪುನರಾರಂಭವಾಗಿದೆ. ಇಂದು ವಿಜಯಪುರ ಜಿಲ್ಲೆಯ ಇಂಡಿ ಕ್ಷೇತ್ರದಲ್ಲಿ ರಥಯಾತ್ರೆ ನಡೆಯಲಿದೆ. ಇಂದಿನಿಂದ 6 ದಿನಗಳ ಕಾಲ ವಿಜಯಪುರ ಜಿಲ್ಲೆಯಲ್ಲಿ ರೌಂಡ್ಸ್ ಹಾಕಲಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ವಿಜಯಪುರ ಜಿಲ್ಲೆಯ ಇಂಡಿ ಕ್ಷೇತ್ರದಲ್ಲಿ ಇವತ್ತು ರಥಯಾತ್ರೆ ಸಾಗಲಿದೆ. 6 ದಿನಗಳ ಕಾಲ ವಿಜಯಪುರ ರೌಂಡ್ಸ್ ಹಾಕಲಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ರಥಯಾತ್ರೆ ನಡೆಯಲಿದೆ. ಇಂಡಿ ಸಿಂಧಗಿ ದೇವರಹಿಪ್ಪರಗಿ ನಾಗಠಾಣ ಮುದ್ದೇಬಿಹಾಳ ಬಸವನಬಾಗೇವಾಡಿ ಈ ಕ್ಷೇತ್ರಗಳಲ್ಲಿ ಪಂಚರತ್ನ ರಥಯಾತ್ರೆ ನಡೆಯಲಿದೆ. ರಥಯಾತ್ರೆಯಲ್ಲಿ ಜೆಡಿಎಸ್ ನಾಯಕರು ಕೂಡ ಭಾಗಿಯಾಗಲಿದ್ದಾರೆ. ಕಳೆದ ಹಲವು ದಿನಗಳಿಂದ ನಡೆಯತಾ ಇರುವಂತಹ ಪಂಚರತ್ನ ರಥಯಾತ್ರೆ ಬಿಸಿನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸಿನೆಸ್ ಪ್ಲಾನ್ ಕೊಡಿ ಅಂತ ಅವರು ಹೇಳ್ತಾರೆ. ಬಿಸಿನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಕ್ರಾಂತಿ ಬ್ರೇಕ್ ತಗೊಂಡಿದ್ರು, ಆ ನಂತರ ಇವತ್ತು ಮತ್ತೆ ಪುನರಾರಂಭವಾಗಿದೆ. ವಿಜಯಪುರ ಜಿಲ್ಲೆಯ ಇಂಡಿ ಕ್ಷೇತ್ರದಿಂದ ಇವತ್ತು ರಥಯಾತ್ರೆ ಮತ್ತೆ ಪುನರಾರಂಭ ಆಗಲಿದೆ. ಇಲ್ಲಿ 6 ದಿನಗಳ ಕಾಲ ರಥಯಾತ್ರೆ ಸಾಗಲಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ಕಳೆದ ಹಲವು ದಿನಗಳಿಂದ ನಡೀತಾ ಇರುವಂತಹ ಪಂಚರತ್ನ ರಥಯಾತ್ರೆ ಈಗ ಒಂದೆರಡು ದಿನಗಳ ಬ್ರೇಕ್ನ ಬಳಿಕ ಮತ್ತೆ ಪುನರಾರಂಭವಾಗಿದೆ. ಇವತ್ತಿನ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮಗಳು ಏನೇನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್. ರಜನಿ, ಸಂಕ್ರಾಂತಿ ಬಳಿಕ ಸಾಕಷ್ಟು ಕಾರ್ಯಕ್ರಮವನ್ನು ಹಾಕೊಂಡಿದ್ರು. ಯಾಕಂದ್ರೆ ಇಲ್ಲಿ ಸಂಕ್ರಾಂತಿ ವೇಳೆ ರೈತ ಸಂಕ್ರಾಂತಿ ಅನ್ನುವಂತ ಕಾರ್ಯಕ್ರಮವನ್ನು ಕುಮಾರಸ್ವಾಮಿ ಹಾಕೊಂಡು ರೈತರನ್ನ ಸೆಳೆಯುವಂತ ಕೆಲಸವನ್ನು ಮಾಡಿದ್ರು. ಇದೀಗ ಸಂಕ್ರಾಂತಿ ಬ್ರೇಕ್ ಮುಗಿದಿದೆ, ಇದೀಗ ಮತ್ತೆ ಪಂಚರತ್ನ ರಥಯಾತ್ರೆ ಶುರುವಾಗಿದೆ. ಇದು ಮೂರನೇ ಹಂತದಲ್ಲಿ ಪಂಚರತ್ನ ರಥಯಾತ್ರೆ ಆರಂಭವಾಗ್ತಾ ಇದೆ. 18 ದಿನಗಳ ಕಾಲ 21 ಕ್ಷೇತ್ರಗಳಲ್ಲಿ ಈ ಪಂಚರತ್ನ ರಥಯಾತ್ರೆ ನಡೆಯಲಿಕ್ಕಿದೆ. ಇಲ್ಲಿ ಬಹುಮುಖ್ಯವಾಗಿ ಇವತ್ತು ವಿಜಯಪುರ ಜಿಲ್ಲೆಯ ಇಂಡಿ ವಿಧಾನಸಭಾ ಕ್ಷೇತ್ರದಿಂದ ಈ ಒಂದು ರಥಯಾತ್ರೆ ಆರಂಭವಾಗುತ್ತೆ. ಇಲ್ಲಿ ಬಹುಮುಖ್ಯವಾಗಿ ಈ ಕ್ಷೇತ್ರ, ಯಾಕಂದ್ರೆ ವಿಜಯಪುರದಲ್ಲಿ ಈಗ ಒಂದು ಜೆಡಿ ಶಾಸಕರಿದ್ದಾರೆ, ಹೀಗಾಗಿ ಇನ್ನಷ್ಟು ಸ್ಥಾನವನ್ನು ಹೆಚ್ಚು ಮಾಡ್ಕೊಳ್ಳಬೇಕು ಅಂತ ಹೇಳಿ ಈ ಒಂದು ಪಂಚರತ್ನ ರಥಯಾತ್ರೆಯನ್ನು 6 ದಿನಗಳ ಕಾಲ ವಿಜಯಪುರ ಜಿಲ್ಲೆಯಲ್ಲೇ ಹಮ್ಮಿಕೊಳ್ಳಲಾಗಿದೆ. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕುಮಾರಸ್ವಾಮಿ ಹೋರಾಟ ಮಾಡಿ ಪಕ್ಷ ಸಂಘಟನೆಯನ್ನು ಮಾಡ್ತಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಏನೇನೆಲ್ಲ ಅಗತ್ಯ ಸಿಗ್ನೆ ಅದನ್ನು ಕುರಿತು ತಿಳಿಸುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕವಾಗಿ ಇಲ್ಲಿ ಇವತ್ತು ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಇಂಡಿ, ಸಿಂದಗಿ, ದೇವರಹಿಪ್ಪರಗಿ, ನಾಗಠಾಣ, ಮುದ್ದೇಬಿಹಾಳ, ಬಸವನ ಬಾಗೇವಾಡಿ, ಬಬಲೇಶ್ವರ ಸೇರಿ ಹಲವು ಕಡೆಗಳಲ್ಲಿ ಜೆಡಿಎಸ್ ನಾಯಕರುಗಳು ಸೇರಿದಂತೆ ಎಲ್ಲಾ ನಾಯಕರುಗಳು ಇಲ್ಲಿ ಭಾಗವಹಿಸ್ತಾರೆ. ಅದಾದ ಬಳಿಕವಾಗಿ ಬಾಗಲಕೋಟೆ ಜಿಲ್ಲೆಗೂ ಕೂಡ ಕಾಲಿಟ್ಟಾರೆ. ಜನವರಿ 23 ನಂತರ ಬಾಗಲಕೋಟೆ ಜಿಲ್ಲೆ ಕಾಲಿಟ್ಟು ಸಿದ್ದರಾಮಯ್ಯನವರ ಶಾಸಕರಾಗಿರುವಂತಹ ಕ್ಷೇತ್ರಗಳಲ್ಲೂ ಕೂಡ ಈ ಒಂದು ಪಂಚರತ್ನ ರಥಯಾತ್ರೆ ಮಾಡ್ತಾರೆ. ಇಲ್ಲಿ ಮತ್ತಷ್ಟು ಕುತೂಹಲ, ಯಾಕಂದ್ರೆ ಸಿದ್ದರಾಮಯ್ಯ ಮತ್ತೆ ಎಚ್ ಡಿ ಕುಮಾರಸ್ವಾಮಿಗೆ ಮೊದಲಿಂದಲೂ ಕೂಡ ರಾಜಕೀಯ ವೈರತ್ವ ಇತ್ತು. ಇಲ್ಲಿ ಯಾವ ರೀತಿಯಾಗಿ ಜೆಡಿಎಸ್ ಸ್ಟ್ರಾಟಜಿಗಳನ್ನು ಮಾಡ್ತಾರೆ ಅದನ್ನು ಕೂಡ ನೋಡ್ಬೇಕಾಗತ್ತೆ. ಅದಾದ ಬಳಿಕ ರಾಯಚೂರಿಗೆ ಕಾಲಿಡುತ್ತೆ. ರಾಯಚೂರು ನಂತರ ಕೊಪ್ಪಳ ನಂತರ ಜನವರಿ 30 ವಿಜಯನಗರ ಮತ್ತೆ ಬಳ್ಳಾರಿ ಜಿಲ್ಲೆಗಳಲ್ಲೂ ಕೂಡ ಈ ಪಂಚರತ್ನ ರಥಯಾತ್ರೆ ನಡೀತದೆ. ಒಟ್ಟಾರಾಗಿ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಈ ಒಂದು ಪಂಚರತ್ನ ರಥಯಾತ್ರೆ ನಡೆಸುವ ಮೂಲಕವಾಗಿ ಪಕ್ಷ ಸಂಘಟನೆಗೆ ಜೆಡಿಎಸ್ ಮುಂದಾಗಿದೆ ಅಂತೇಳಿ ಹೇಳಬಹುದು. ರಜನಿ, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ. ಬಿಸಿನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸಿನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಹೇಳ್ತಾರೆ. ಬಿಸಿನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.